ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಈ ಬ್ಯಾಂಗಲ್ಸ್ನ ಯಾವ ರೀತಿ ಮಾಡೋದು ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತು ಜೂನ್ 1, ಇವತ್ತು ನನ್ನ ಮಗಳಿಗೆ ಸ್ಕೂಲು ರೀಓಪನ್ ಆಗಿದೆ. ನಾನು ಬೆಳಗ್ಗೆ ಬೇಗ ಎದ್ದು ಮನೆ ಕಸ ಗುಡಿಸಿ ಒರೆಸಿ ಎಲ್ಲ ಮಾಡಿಕೊಟ್ಟೆ. ಅವಳೆ ಪೂಜೆ ಕೂಡ ಮಾಡ್ತಿದ್ದಾಳೆ. ಏನಿಲ್ಲ, ಇವತ್ತು ಬರೀ ಹೂಗಳು ಮಾತ್ರ ಚೇಂಜ್ ಮಾಡಿ ಹೊಸ ಹೂವನ್ನೆಲ್ಲ ಇಟ್ಟು ಸಿಂಪಲಾಗಿ ಪೂಜೆ ಮಾಡಿದ್ದಾಳೆ. ಇವತ್ತು ಸ್ಕೂಲು ಆಫ್ ಡೇ ಇರೋದ್ರಿಂದ ಲಂಚ್ ಬಾಕ್ಸ್ ಏನಿಲ್ಲ, ಬರೀ ಸ್ನ್ಯಾಕ್ಸ್ ಮಾತ್ರ ಕೊಡ್ತಾಯಿದ್ದೀನಿ. ಅದಕ್ಕೆ ಕ್ಯಾರೆಟ್ ಮಾತ್ರ ಹಾಕಿ ಕಳಿಸ್ತಾ ಇದ್ದೀನಿ. ಎಲ್ಲ ರೆಡಿ ಆಯ್ದ್ಲು. ಮತ್ತು ನಮ್ಮ ಗಿಡದಲ್ಲೇ ಒಂದು ಹೂ ಬಿಟ್ಟಿತ್ತು, ಆ ಹೂನು ಮುಡಿಸಿದ್ದೀನಿ. ಇವಾಗ ಅವಳಿಗೆ ತಿಂಡಿ ಕೊಟ್ಬಿಟ್ಟು ನನಗೂ ಸ್ವಲ್ಪ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಹಂಗೆ ಮುಗಿಸ್ಕೊಂಡು ಬರ್ತೀನಿ. ಬಳೆ ಮಾಡಬೇಕು ಅಂತ ಹೇಳಿದ್ನಲ್ಲ, ಆ ಬಳೆಗೆ ಮೆಟೀರಿಯಲ್ಸ್ ಎಲ್ಲ ತೊಗೊಬರೋದಿತ್ತು. ಅವಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಹಂಗೆಯೇ ನಾನು ಬ್ಯಾಂಗಲ್ ಸ್ಟೋರ್ಗೆ ಹೋಗ್ಬಿಟ್ಟು ತೊಗೊಂಡು ಬರ್ತೀನಿ. ನಾನು ಅವಳನ್ನ ಯಾವುದೇ ವ್ಯಾನ್ಗೆ ಸೇರಿಸಿಲ್ಲ, ನಾನೇ ಕರ್ಕೊಂಡು ಹೋಗ್ತೀವಿ, ಕರ್ಕೊಂಡು ಬರ್ತೀನಿ. ಈಗ ತಿಂಡಿ ತಿಂದಾದಮೇಲೆ ಹೊರಡೋಣ, ಬನ್ನಿ. ಹೋದ ವರ್ಷದ ತನಕ ಈ ವರ್ಷ ಸ್ವಲ್ಪ ಕೂದಲು ಬೆಳೆದಿದೆ ಅನಿಸ್ತಾ ಇತ್ತು. ಮತ್ತು ಸಣ್ಣ ಕೂಡ ಆಗಿಬಿಟ್ಟಿದೆ, ಇಯರ್ಫಾಲ್ ಎಲ್ಲ ಆಗುತ್ತೆ. ಈಗ ಸ್ಕೂಲ್ ಹತ್ರ ಡ್ರಾಪ್ ಮಾಡಿಬಿಟ್ಟು ನಾನು ಬ್ಯಾಂಗಲ್ ಸ್ಟೋರ್ಗೆ ಹೋಗಿದ್ದೀನಿ. ಈ ಬ್ಯಾಂಗಲ್ ಸ್ಟೋರಲ್ಲಿ ನೀವು ಬಟ್ಟೆ ಹೊಲಿಯೋಕ್ಕಾದರೂ ಹಾಕ್ಬೋದು, ಮತ್ತು ಕುಚ್ಚಾಕೋದು ಏನೇ ಒಂದಕ್ಕೂ ಮೆಟೀರಿಯಲ್ಸ್ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ನಾನು ಸ್ವಲ್ಪ ಲೈನಿಂಗ್ ಎಲ್ಲ ತೊಗೋಬೇಕಿತ್ತು, ಅದಕ್ಕೆ ಎಲ್ಲ ಒಟ್ಟಿಗೆ ತೊಗೊಂಡೋಗೋಣ ಅಂದ್ಬಿಟ್ಟು ಇದೇ ಅಂಗಡಿಗೆ ಬಂದಿದೆ. ನೋಡಿ, ಇದೆಲ್ಲ ಹೊಸದಾಗಿ ಬಂದಿರೋ ಬೀಡ್ಸ್ಗಳು, ಇದೆಲ್ಲ ಬ್ಲೌಸಿಗೆ ವರ್ಕ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ನನ್ನ ಸೀರೆ, ಇದು ರೀಸೆಂಟಾಗಿ ಈಗ ಒಂದು 2 ತಿಂಗಳಾಯಿತು ತೊಗೊಂಡು, 2 ತಿಂಗಳಲ್ಲ ಒಂದು 4 ತಿಂಗಳೇ ಆಯಿತು. ನನ್ನ ಆಂಟಿ ಮಗನ ಮದುವೆ, ನನ್ನ ತಮ್ಮನ ಮದುವೆಯಲ್ಲಿ ತೊಗೊಂಡಿದ್ದು. ಆ ಟೈಮಲ್ಲಿ ಇದಕ್ಕೆ ಬಳೆ ಮಾಡ್ಕೊಳ್ಳೋಕ್ಕೆ ಟೈಮೇ ಸಿಗಲಿಲ್ಲ, ಅದಕ್ಕೆ ನಿಮ್ಮ ವಿಡಿಯೋ ಮಾಡೋಣ ಅಂತಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಇದು ಗ್ರೀನ್ ಮತ್ತು ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಇದೆ. ನಾನು ಅದೇ 2 ಕಲರಲ್ಲೇ ಥ್ರೆಡ್ಡು ಕೂಡ ತೊಗೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಅದರಲ್ಲೂ ರೇಷ್ಮೆ ಸೀರೆಗಳಿಗಂತೂ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೋಡಿ, ನಾನು ಆಗಲೇ ಒಂದು ಸೆಟ್ ಮಾಡಿಟ್ಟಿದ್ದೀನಿ, ಈಗ ಇನ್ನೊಂದು ಸೆಟ್ ಮಾಡೋದನ್ನ ತೋರಿಸ್ತೀನಿ ನಿಮಗೂ ಕೂಡ. ಮತ್ತು ಇದಕ್ಕೆ ನಾವು ಪ್ಯಾಸ್ಲಿಕ್ ಬಳೆಗಳನ್ನ ತೊಗೋಬೇಕು. ಗಾಜಿನ ಬಳೆಗಳು ತೊಗೊಂಡ್ರೆ ಒಡೆದೋಗ್ಬಿಡುತ್ತೆ. ಆದಷ್ಟು ನೀವು ಈ ಥರದ ಬಳೆಗಳನ್ನ ತೊಗೊಳ್ಳಿ, ಯಾಕಂದರೆ ಕಷ್ಟಪಟ್ಟು ಮಾಡಿರ್ತೀವಿ. ಗಾಜಿನ ಬಳೆಲಾದ್ರಿ ಬಿದ್ದರೆ ಒಡೆದೋಗ್ಬಿಡುತ್ತೆ, ಆಗ ಥ್ರೆಡ್ಡೆಲ್ಲ ಬಿಚ್ಕೋಬಿಡುತ್ತೆ. ಈ ಥರದ್ದು ಆದರೂ ತೊಗೋಬೋದು, ನೀವು ಪ್ಯಾಸ್ಲಿಕ್ ಬ್ಯಾಂಗಲ್ ಆದರೂ ತೊಗೋಬೋದು, ಅಥವಾ ಮರದ್ದು ಬರುತ್ತೆ ಅದನ್ನಾದರೂ ತೊಗೋಬೋದು. ಇವಾಗ ಒಂದು ರೈಟಿಂಗ್ ಪ್ಯಾಡಲ್ಲಿ ನಾನೊಂದು 50 ಎಳೆಯಿಂದ 60 ಎಳೆ ತನಕ ಸುತ್ಕೊತಾ ಇದ್ದೀನಿ. ಸುತ್ಕೊಂಡು ಈ ಥರ ನೀವು ಫ್ಲ್ಯಾಟಾಗಿ ಮಾಡ್ಕೋಬೇಕು, ಇದನ್ನು ಉಂಡೆ ಥರ ಮಾಡಿ ಗಮ್ ಹಾಕ್ಬಾರ್ದು, ಫ್ಲ್ಯಾಟಾಗಿ ಮಾಡ್ಕೋಬೇಕು. ಮಾಡಿದ್ಮೇಲೆ ನೀವು ನಿಮ್ಮ ಬೆರಳುಗಳು ಗಮ್ ಆಗಿರುತ್ತಲ್ಲ, ಅದನ್ನು ಒಂದು ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೋತಾ ಇರಬೇಕು ಅವಾಗವಾಗ. ಇಲ್ಲ ಅಂತಂದರೆ ಆ ಬಳೆ ಮಾಡ್ತಿರ್ತೀವಲ್ಲ, ಪೂರ್ತಿ ಥ್ರೆಡ್ಗೆ ಗಮ್ ಆದರೆ ಚೆನ್ನಾಗಿ ಕಾಣಲ್ಲ, ಫಿನಿಷಿಂಗು ಕೂಡ ನೀಟಾಗಿ ಬರಲ್ಲ. ಇವಾಗ ನೋಡಿ, ನಾನು ಫ್ಲ್ಯಾಟಾಗಿ ಮಾಡ್ಕೊಂಡಿದ್ದೆ, ಬ್ಯಾಂಗಲ್ಸ್ ಹಿಂದೆಗಡೆಗೆ ಗಮ್ ಹಾಕಿ ಅಂಟಿಸಿದ್ದೀನಿ. ಒಂದು 2-3 ಸೆಕೆಂಡ್ ಹಂಗೆ ಇಟ್ಕೊಳ್ಳಿ, ಅದು ಅಂಟ್ಕೊಳ್ಳುತ್ತೆ. ಈ ಥರ ಒಂದು 2-3 ಸೆಕೆಂಡ್ ಇದ್ದರೆ ಅದೇ ಅಂಟ್ಕೊಳ್ಳುತ್ತೆ. ಆಮೇಲೆ ನೀವು ಅದನ್ನು ಒದ್ದೆ ಬಟ್ಟೆಲಿ ಕೈ ಒರೆಸ್ಕೊಂಡು ನೀಟಾಗಿ ಇವಾಗ ಸುತ್ತಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಥರ ಸುತ್ತಬೇಕು. ನೀವು ಉಂಡೆ ಥರ ಮಾಡಿಕೊಂಡು ಸುತ್ತಿದ್ರೆ ನೀವು ಸೈಜ್ ತೊಗೊಂಡಿರೋ ಬಳೆಗಿಂತ ನಿಮಗೆ ಬಳೆ ಟೈಟ್ ಆಗ್ಬೋದು. ನಾವು ಉಂಡೆ ಥರ ಸುತ್ತಿದ್ರೆ ಬಳೆ ಚಿಕ್ಕದಾದಂಗೆ ಅನಿಸುತ್ತೆ, ಮತ್ತು ಅದು ಫಿನಿಷಿಂಗ್ ಕೂಡ ಅಷ್ಟು ನೀಟಾಗಿ ಬರಲ್ಲ. ಈ ಥರ ನೀವು ಫ್ಲ್ಯಾಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಸುತ್ಕೋಬೇಕು. ಎಂಡಿಂಗಲ್ಲೂ ಅಷ್ಟೇ, ಈ ಥರ ಟೈಟಾಗಿ ಸುತ್ಕೊಂಡು ಬಂದು ಇಲ್ಲೂ ಕೂಡ ನೀವು ಫ್ಲ್ಯಾಟಾಗಿ ಮಾಡಿಕೊಂಡು ಗಮ್ ಹಾಕಬೇಕು. ನೀವು ಉಂಡೆ ಥರ ಎಲ್ಲ ಮಾಡಬಾರ್ದು, ಈ ಥರ ಮಾಡ್ಕೋಬೇಕು. ಈಗ ಗಮ್ ಹಾಕಿ ಅಂಟಿಸ್ಕೊಂಡು ಎಕ್ಸ್ಟ್ರಾ ಏನಿರುತ್ತೋ ಅದನ್ನೆಲ್ಲ ಟ್ರಿಮ್ಮರಲ್ಲಿ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಟ್ರಿಮ್ಮರು ಕೂಡ ಅಷ್ಟೇ, ಬೇಗ ಹಾಳಾಗ್ಬಿಡುತ್ತೆ, ಗಮ್ ಎಲ್ಲ ಆಗುತ್ತಲ್ವಾ, ಅದಕ್ಕೋಸ್ಕರ ಇದಕ್ಕೆ ಅಂತಲೇ ಒಂದು ಟ್ರಿಮ್ಮರ್ ಮಡಿಕೊಂಡ್ರೆ ಸಾಕು, ಅಥವಾ ಹಳೆ ಕತ್ತರಿಲ್ಲಾದರೂ ಕಟ್ ಮಾಡ್ಕೋಬೋದು. ನೀಟಾಗಿ ಇದು ಮಾಡಬೇಕು. ಇದಾದಮೇಲೆ ಒಂದು ಇನ್ನೊಂದು ಪೆವಿಕಿಕ್ ಬರುತ್ತೆ, ಅದನ್ನು ಲಾಸ್ಟಿಗೆ ಇದೊಂದು ಮಾತ್ರ ಹಾಕಿದ್ರೆ ಅದು ಬಿಚ್ಚೋಗಲ್ಲ, ಥ್ರೆಡ್ಡು ಟೈಟಾಗಿರುತ್ತೆ.
ಈಗ ನಾನು ಗ್ರೀನ್ ಕಲರು ಕೂಡ ಎಲ್ಲ ಮಾಡ್ಕೊತಾ ಇದ್ದೀನಿ. ಇದು ಇದನ್ನು ಕೂಡ ಅದೇ ಥರ ಮಾಡಿದ್ದೀನಿ. ಗ್ರೀನು ಸ್ವಲ್ಪ ಚಿಕ್ಕದು ತೊಗೊಂಡಿದ್ದೀನಿ, ಬ್ಲೂ ಕಲರ್ ಎರಡು ದೊಡ್ಡದು ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ತೊಗೊಂಡು ಮಾಡ್ಕೋಬೋದು. ಇವಾಗೆಲ್ಲ ರೆಡಿ ಆಯಿತು. ಇವಾಗ ಮೆಟೀರಿಯಲ್ಸ್ ಅದೇ ಸ್ಟೋನ್ಗಳೆಲ್ಲ ಯಾವ ಥರ ಅಂಟಿಸೋದು ಅಂತ ತೋರಿಸ್ತೀನಿ. ಹೊಸದಾಗಿ ಮಾಡೋರಿಗೆ ಸ್ಟೋನ್ ನೋಡಿ, ಈ ಥರ ನಾನು ಎರಡು ಶೇಪಲ್ಲಿ ಇರೋವಂಥದ್ದು ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ಇದರಲ್ಲೂ ತುಂಬ ಕಲರ್ಸ್ಗಳೆಲ್ಲ ಬರುತ್ತೆ, ಬೇರೆ ಬೇರೆ ಡಿಸೈನ್ ಕೂಡ ಬರುತ್ತೆ. ನೀವು ಹತ್ರದಲ್ಲಿರೋ ಯಾವುದಾದ್ರೂ ಬ್ಯಾಂಗಲ್ ಸ್ಟೋರಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ. ನಿಮ್ಗೆ ಯಾವ ಡಿಸೈನ್ಸ್ ಬೇಕು, ಯಾವ ಕಲರ್ಸ್ ಬೇಕು, ನಿಮ್ಮ ಕ್ರಿಯೇಟಿವಿಟಿ ತಕ್ಕಂತೆ ಕೂಡ ಮಾಡ್ಕೋಬೋದು. ಇದನ್ನು ಓನ್ ಬಿಸ್ನೆಸ್ ಆಗೂ ಮಾಡ್ಕೋಬೋದು. ಅಕ್ಕಪಕ್ಕದವ್ರಿಗೆ ತೋರಿಸಿದಾಗ ಅವ್ರಿಗೂ ಕೂಡ ಮಾಡ್ಬೋದು. ನಾನು ಕೂಡ ತುಂಬ ವರ್ಷಗಳ ಹಿಂದೆ ಬಳೆನೂ ಕೂಡ ಮಾರಿ ಸೇಲ್ ಮಾಡ್ತಾಯಿದ್ದೆ, ಇವಾಗ ಪುನಃ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಗಮ್ ಹಾಕೋಬೇಕು. ನೀವೊಂದು ರೀಫಿಲ್ಲು ತೆಗೆದುಬಿಟ್ಟು ಪೆನ್ನಲ್ಲೂ ಕೂಡ ಹಾಕ್ಬೋದು. ಪೆನ್ನಲ್ಲಿ ಕಂಫರ್ಟಬಲ್ ಆಗಲಿಲ್ಲ ಅಂದರೆ ನೀವು ಕೈಯಲ್ಲಿ ಹಾಕ್ಬೋದು. ಆದರೆ ಆವಾಗವಾಗ ಕೈಯನ್ನು ಗಮ್ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಒರೆಸ್ಕೊಂಡು ತರಬೇಕು, ಇಲ್ಲ ಅಂದರೆ ಆ ಸ್ಟೋನ್ ಮೇಲ್ಗಡೆ ಎಲ್ಲ ಗಮ್ ಕೂತಂಗೆ ಆಗ್ಬಿಡುತ್ತೆ, ನೀಟಾಗಿ ಕಾಣಲ್ಲ. ನೀವು ಸ್ವಲ್ಪ ಒಂದು ಒದ್ದೆ ಬಟ್ಟೆನ ಯಾವಾಗಲೂ ಪಕ್ಕದಲ್ಲಿ ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದು. ನೋಡಿ, ಇದು ಇದು ಅದು ಡಿಸೈನ್ ಮುಗೀತು. ಇದು ಎರಡು, ಇದು ಶೇಪ್ ಬೇರೆ ಇದೆ, ಅದು ರೌಂಡ್ ಶೇಪು, ಇದು ಬೇರೆ ಶೇಪು. ಇದು ಗಮ್ ಹಾಕಿದಾಗ ಈ ಥರನೇ ಕಾಣಿಸುತ್ತೆ. ಇದೆಲ್ಲ ನೀಟಾಗಿ ಒಣಗಿದ ಮೇಲೆ ಅದು ನೀಟಾಗಿ ಕಾಣಿಸುತ್ತೆ. ಒಂದಿನ ಬಿಡಬೇಕು ನೀಟಾಗೆಲ್ಲ ಗಮ್ ಹಾರೋ ತನಕ. ಮತ್ತು ಆ ಡಿಸೈನ್ ಮುಗೀತು. ನಾನು ಗ್ರೀನ್ ಕಲರ್ಗೆ ಹಾಕ್ತಾಯಿದ್ದೀನಿ. ಇದೇನು ಸಿಂಪಲ್ಲು, ಒಂದೊಂದು ಇಂಚು ಒಂದೂವರೆ ಇಂಚು ಒಂದೊಂದು ಇಂಚಿಗೆ ಗ್ಯಾಪ್ ಕೊಟ್ಕೊಂಡು ಒಂದೊಂದು ಸ್ಟೋನ್ ಅಂಟಿಸ್ಕೊಂಡ್ರೆ ಸಾಕು. ಇದು ನೋಡಿ, ಇದು ಒಣಗಿದ ಮೇಲೆ ಯಾವ ಥರ ಕಾಣಿಸುತ್ತೆ, ಅದು ಇವಾಗ ಮಾಡಿರೋದು. ಒಣಗಿದ ಮೇಲೆ ಈ ಥರ ಗಮ್ಮೇನು ನಿಮಗೆ ಕಾಣಲ್ಲ, ಅದು ಒಣಗಿದ ಮೇಲೆ ನೀಟಾಗಿ ಕಾಣಿಸುತ್ತೆ. ನೋಡಿ, ಫಿನಿಷಿಂಗ್ ಆದಮೇಲೆ ಇದು ಯಾವ ಥರ ಇದೆ ಅಂತ ನಿಮ್ಮ ಕ್ರಿಯೇಟಿವಿಟಿ ತಕ್ಕಂತೆ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.